ಕಂಪನಿ ಫೈನಲ್ ಅಕೌಂಟ್ಸ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಹಾಗೆ ಈ ಫೈನಲ್ ಇಯರ್ ಬಿಕಾಂ ಸ್ಟೂಡೆಂಟ್ಸ್ ಗೆ ಅಂದ್ರೆ ಫಿಫ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಗೆ IFRS ಅಂತ ಒಂದು ಸಬ್ಜೆಕ್ಟ್ ಇದೆ, ಅದರಲ್ಲೂ ಕೂಡ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಓಕೆನಾ, ಇಬ್ಬರಿಗೂ ಕೂಡ ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ ಆಫ್ 2013 ಅಲ್ಲಿ ಯಾವ ರೀತಿ ಕಂಪನಿ ಫೈನಲ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು ನೋಡಿ. ಇದೇ ಫಾರ್ಮ್ಯಾಟ್ಸ್ ಅಲ್ಲೇ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಲಿ ಫೈನಲ್ ಅಕೌಂಟ್ಸ್ ನ ಮಾಡಬೇಕಾಗಿದೆ. ಫೈನಲ್ ಅಕೌಂಟ್ಸ್ ಅಲ್ಲಿ ನಮಗೆ ಎರಡು ಪಾರ್ಟ್ ಬರುತ್ತೆ, ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಎರಡನೇದು ಬ್ಯಾಲೆನ್ಸ್ ಶೀಟ್ ಅಂತ ಬರುತ್ತೆ. ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಆ ಕಂಪನಿನಲ್ಲಿ ಎಷ್ಟು ಪ್ರಾಫಿಟ್ಸ್ ಬಂದಿದೆ, ಎಷ್ಟು ಲಾಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಒಂದು ಕಂಪನಿ ಇದು ಫೈನಾನ್ಶಿಯಲ್ ಸ್ಟೇಟ್ಮೆಂಟ್ಸ್, ಫೈನಾನ್ಶಿಯಲ್ ಪೊಸಿಷನ್ ಅಂದ್ರೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಪೊಸಿಷನ್ ತಿಳ್ಕೊಳ್ಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತೀವಿ. ಇಲ್ಲಿ ಪ್ರೊಫಾರ್ಮಾ ನೋಡಿದ್ರೆ ನಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್ ಅಂತ ಇದೆ. ಅದರಲ್ಲಿ ಒಟ್ಟು 5 ಹೆಡ್ಡಿಂಗ್ಸ್ ಬರ್ತದೆ. ಒಂದು ಇನ್ಕಮ್ಸ್, ಯಾವ್ದಾವ್ದು ಇನ್ಕಮ್ಸ್ ಅಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್. ರೆವಿನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ಒಂದು ಕಂಪನಿಗೆ ರೆವಿನ್ಯೂ ಯಾವ ರೀತಿ ಬರುತ್ತೆ, ಗೂಡ್ಸ್ ನ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ, ಇನ್ಕಮ್ ಬರುತ್ತೆ, ರೆವಿನ್ಯೂ ಬರುತ್ತೆ. ಸೇಲ್ಸ್ ಅಂತ ತಗೊಳ್ತೀವಿ ನೋಡಿ. ಸೇಲ್ಸ್ ಅಂತ ಹೇಳಿದ್ರೆ ನಮ್ಗೆ ಎರಡು ತರ ಸೇಲ್ಸ್ ಇದೆ, ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ಯಾವ್ದು ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್. ಈ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಅಲ್ಲಿ ಏನಾದ್ರೂ ಸೇಲ್ಸ್ ರಿಟರ್ನ್ಸ್ ಏನಾದ್ರೂ ಇದ್ರೆ, ಏನದು ಸೇಲ್ಸ್ ರಿಟರ್ನ್ಸ್ ಏನಾದ್ರು ಇದ್ರೆ ಅದನ್ನ ರಿಟರ್ನ್ ಇನ್ವರ್ಟ್ಸ್ ಅಂತಾನು ಕರಿತೀವಿ. ಓಕೆನಾ, ಆ ರಿಟರ್ನ್ ಇನ್ವರ್ಟ್ಸ್ ಇದ್ರೆ ನಾವು ಸೇಲ್ಸ್ ಮತ್ತೆ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿ ಒಂದು ನೋಟ್ ಅನ್ನ ಕೊಡಬೇಕಾಗುತ್ತೆ. ಏನದು ಒಂದು ನೋಟ್ ಅನ್ನ ಕೊಡಬೇಕಾಗುತ್ತೆ. ಏನ್ ನೋಟ್ ಕೊಡ್ತೀವಿ ಅಂದ್ರೆ ಸಿ ನೋಟ್ ನಂಬರ್ 1, ಏನು ರೆವಿನ್ಯೂ ಫ್ರಮ್ ಆಪರೇಷನ್. ಓಕೆನಾ, ಅದರಲ್ಲಿ ಕ್ಯಾಶ್ ಸೇಲ್ಸ್, ಓಕೆನಾ, ಕ್ರೆಡಿಟ್ ಸೇಲ್ಸ್ ಟೋಟಲ್ ಮಾಡ್ಕೊಳ್ತೀವಿ. ಅದರಲ್ಲಿ ಏನಾದ್ರೂ ಸೇಲ್ಸ್ ರಿಟರ್ನ್ಸ್ ಏನಾದ್ರೂ ಇದ್ರೆ, ಓಕೆನಾ, ಅದನ್ನ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಏನ್ ಬರುತ್ತೆ ಅದನ್ನ ನಾವು ನೋಟ್ ನಂಬರ್ 1 ಅಂತ ಬರೆದು ಅಮೌಂಟ್ ಅನ್ನ ಎಂಟ್ರಿ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಡೈರೆಕ್ಟ್ ಆಗಿ ಇಲ್ಲೇ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಸೇಲ್ಸ್ ರಿಟರ್ನ್ಸ್ ಅಂತ ಎಲ್ಲ ಇಲ್ಲೇ ಬರೆಯೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಅದಕ್ಕೆ ಸೆಪರೇಟ್ ಆಗಿ ಒಂದು ನೋಟ್ ಮಾಡಬೇಕಾಗುತ್ತೆ. ನೋಟ್ ಆದ್ಮೇಲಿಂದ ಅದರ ಟೋಟಲ್ ಅನ್ನ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಲ್ಲಿ ಹಾಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ಗುಡ್. ನೆಕ್ಸ್ಟ್ ಅದರ್ ಇನ್ಕಮ್. ಒಂದು ಕಂಪನಿಗೆ ಸೇಲ್ಸ್ ಬಿಟ್ಟು ಬೇರೆ ಯಾವ ತರದ ಇನ್ಕಮ್ ಇರುತ್ತೆ ಅಂದ್ರೆ ಡಿಸ್ಕೌಂಟ್ ರಿಸೀವ್, ಕಮಿಷನ್ ರಿಸೀವ್, ರೆಂಟ್ ರಿಸೀವ್, ಬ್ರೋಕರೇಜ್ ರಿಸೀವ್. ಹೌದಾ? ಈ ತರದ್ದು ಏನೇನು ರಿಸೀವ್ಡ್ ಅಂತ ಇನ್ಕಮ್ಸ್ ಇರುತ್ತೆ ಅವೆಲ್ಲ ಕೂಡ ಎಲ್ಲಿ ಬರುತ್ತೆ? ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ. ಅದರ್ ಇನ್ಕಮ್ಸ್ ಏನಾದ್ರು ಇದ್ರೆ ಅದಕ್ಕೊಂದು ನೋಟ್ ಬರೆಯೋಣ. ಅದರ್ ಇನ್ಕಮ್ ಅಂತ ಬರೆದು ನೋಡಿ, ನೋಟ್ ನಂಬರ್ 2 ಅದರ್ ಇನ್ಕಮ್ ಅಂತ ಬರೆದು ಡಿಸ್ಕೌಂಟ್, ಹೌದಾ, ರೆಂಟ್, ಕಮಿಷನ್, ರಿಸೀವ್ ಅಂತ ಎಲ್ಲ ಐಟಮ್ ಬರೆದು ಟೋಟಲ್ ಮಾಡ್ತೀವಿ. ಓಕೆನಾ? ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇನದು ಅಂದ್ರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಏನಾದ್ರೂ ಅಸೆಟ್ ಅನ್ನ ಮಾರಿ ಬಂದಿರೋ ಲಾಭನು ಕೂಡ ನಾವು ಅದರ್ ಇನ್ಕಮ್ಸ್ ಅಲ್ಲೇ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಅದರ್ ಇನ್ಕಮ್ಸ್ ಅಲ್ಲಿ ಒಂದು 4-5 ಐಟಮ್ಸ್ ಬರುತ್ತೆ ಅಷ್ಟೇ, ಇನ್ ಯಾವ್ದು ಜಾಸ್ತಿ ಬರೋದಿಲ್ಲ. ಡಿಸ್ಕೌಂಟ್ ರಿಸೀವ್ ಕಂಪಲ್ಸರಿ ಐಟಮ್, ಕಮಿಷನ್, ರೆಂಟ್ ರಿಸೀವ್ಡ್, ಓಕೆನಾ, ಇವೆಲ್ಲ ಕೂಡ ಕಾಮನ್ ಐಟಮ್ಸ್ ಆಗಿರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ. ಈಗ ಸೇ ಫಾರ್ ಎಕ್ಸಾಂಪಲ್, ರೆಂಟ್ ಕಮಿಷನ್ ರಿಸೀವ್ಡ್ ಅಂತ ಇರುತ್ತೆ, ಓಕೆನಾ. ಅಡ್ಜಸ್ಟ್ಮೆಂಟ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕಮಿಷನ್ ರಿಸೀವಬಲ್ ಅಥವಾ ಅಕ್ರೂಡ್ ಕಮಿಷನ್ ಅಂತ ಇರುತ್ತೆ, ಅವಾಗ ಅದನ್ನ ಆಡ್ ಮಾಡಬೇಕಾಗುತ್ತೆ ಈ ವರ್ಷದ ಇನ್ಕಮ್ ನೆಲ್ಲ ಅಲ್ಲಿ ತಗೊಳ್ಬೇಕಾಗುತ್ತೆ ಅದರ್ ಇನ್ಕಮ್. ಅರ್ಥ ಆಯ್ತಾ ಎಲ್ಲರಿಗೂ? ಅಲ್ಲಿಗೆ ಇವೆರಡು ಟೋಟಲ್ ಮಾಡಿದ್ರೆ ಇದು ಶೆಡ್ಯೂಲ್ ನಂಬರ್ ಐ ಮೀನ್ ನೋಟ್ ನಂಬರ್ 2 ಅಂತ ಹಾಕಿ ಟೋಟಲ್ ಇನ್ಕಮ್ ಇಷ್ಟು ಬಂದಿದೆ ಕಂಪನಿಗೆ. ಓಕೆನಾ? ಎಕ್ಸ್ಪೆನ್ಸಸ್ ನ ನಾವು 1, 2, 3, 4, 5, 6 ಐಟಮ್ಗಳಾಗಿ ಡಿವೈಡ್ ಮಾಡಿರ್ತೀವಿ. ಏನೇನದು ಅಂತಂದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಪರ್ಚೇಸ್,
ನೋಡಿ ಪರ್ಚೇಸಸ್ ಅಂತ ಇದ್ರೆ ಪರ್ಚೇಸಸ್ ಎರಡ್ ತರ ಇರುತ್ತೆ ಬಲ, ಒಂದು ಕ್ಯಾಶ್ ಪರ್ಚೇಸಸ್, ಇನ್ನೊಂದು ಕ್ರೆಡಿಟ್ ಪರ್ಚೇಸಸ್. ಕರೆಕ್ಟಾ? ಸಪೋಸ್ ಪರ್ಚೇಸ್ ಮಾಡಿ ಡ್ಯಾಮೇಜ್ ಗೂಡ್ಸ್ ಏನಾದ್ರು ಇದ್ರೆ ರಿಟರ್ನ್ ಮಾಡಿದ್ರೆ ಪರ್ಚೇಸ್ ರಿಟರ್ನ್ಸ್ ಆಗಿರುತ್ತೆ. ಆಗ ಅದಕ್ಕೊಂದು ನೋಟ್ ಪ್ರಿಪೇರ್ ಮಾಡ್ತೀವಿ, ಏನಂತ ನೋಟ್ ನಂಬರ್ 3 ಪರ್ಚೇಸಸ್ ಅಥವಾ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಪರ್ಚೇಸ್. ಹೌದಾ? ಅದರಲ್ಲಿ ಕ್ಯಾಶ್ ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್ ಟೋಟಲ್ ಮಾಡಿ ಲೆಸ್ ಪರ್ಚೇಸ್ ರಿಟರ್ನ್ಸ್, ಅದರ ಟೋಟಲ್ ಅಮೌಂಟ್ ಅನ್ನ ಇಲ್ಲಿ ಹಾಕ್ತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ನೆಕ್ಸ್ಟ್ ಡಿಫರೆನ್ಸ್ ಇನ್ ಸ್ಟಾಕ್ ಅಂತ ಹೇಳ್ತೀವಿ. ಏನ್ ಡಿಫರೆನ್ಸ್ ಇನ್ ಸ್ಟಾಕ್ ಅಂತ ಹೇಳಿದ್ರೆ, ಓಪನಿಂಗ್ ಸ್ಟಾಕ್ ಅಲ್ಲಿ ಯಾವಾಗ್ಲೂ ಓಪನಿಂಗ್ ಸ್ಟಾಕ್ ನಲ್ಲಿ ಏನ್ ಕ್ಲೋಸ್ ಮಾಡಬೇಕು? ಮೈನಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಬೇಕು. ಓಕೆನಾ? ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಅದನ್ನ ಬರೀರಿ. ಇದಕ್ಕೆ ಒಂದು ನೋಟ್ ಅನ್ನು ಕೊಡಿರಿ, ಏನಂತ ನೋಟ್ ನಂಬರ್ 5 ಅಥವಾ 4 ಡಿಫರೆನ್ಸ್ ಇನ್ ಸ್ಟಾಕ್ ಅಂತೇಳಿ, ಅಥವಾ ಚೇಂಜಸ್ ಇನ್ ಸ್ಟಾಕ್ ಅಂತೇಳಿ. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಕೆಲವು ಸರಿ ಓಪನಿಂಗ್ ಸ್ಟಾಕ್ 10,000 ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ 15,000 ಬರುತ್ತೆ, ಅವಾಗ ಏನ್ ಮಾಡ್ತೀವಿ? ಮೈನಸ್ 5,000 ಅಂತ ಮೈನಸ್ 5,000 ಹಾಕ್ಬಿಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, 15,000 ಓಪನಿಂಗ್ ಸ್ಟಾಕ್ ಇರುತ್ತೆ, 10,000 ರುಪೀಸ್ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಆವಾಗ ಪಾಸಿಟಿವ್ ಅಮೌಂಟ್ ಬರುತ್ತೆ, ಪಾಸಿಟಿವ್ ಅಮೌಂಟ್ ಇಲ್ಲ. ಅರ್ಥ ಆಗ್ತಿದ್ಯಾ? ಟೋಟಲ್ ಆಗಿ ಈ ಪಾಯಿಂಟ್ ಡಿಫರೆನ್ಸ್ ಇನ್ ಸ್ಟಾಕ್ ಪಕ್ಕಾ ಗ್ಯಾರಂಟಿ ಇರುವಂತ ಪಾಯಿಂಟ್ ಎಲ್ಲಾ ಪ್ರಾಬ್ಲಮ್. ಓಕೆನಾ? ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ ಅಂದ್ರೆ ಎಂಪ್ಲಾಯೀಸ್ ಗೆ ಯಾವ್ಯಾವ ತರ ಒಂದು ಕಂಪನಿ ಬೆನಿಫಿಟ್ಸ್ ಕೊಡುತ್ತೆ. ವೇಜಸ್ ಕೊಡುತ್ತೆ, ಸ್ಯಾಲರೀಸ್ ಕೊಡುತ್ತೆ. ಕರೆಕ್ಟಾ? ವೇಜಸ್, ಸ್ಯಾಲರೀಸ್, ಬೋನಸ್, ಪ್ರಾವಿಡೆಂಟ್ ಫಂಡ್, ಹೌದಾ, ಈ ತರದೆಲ್ಲ ಏನ್ ಕೊಡ್ತೀವಿ? ಎಂಪ್ಲಾಯೀಸ್ ಕೊಡತಕ್ಕಂತ ಬೆನಿಫಿಟ್ಸ್ ಆಗೋದ್ರಿಂದ, ಸಪೋಸ್ ಏನಾದ್ರು ಸ್ಯಾಲರಿ, ವೇಜಸ್, ಬೋನಸ್ ಅಂತ ಇದ್ರೆ ಅದಕ್ಕೊಂದು ನೋಟ್ ನಂಬರ್ 5 ಎಂಪ್ಲಾಯಿ ಬೆನಿಫಿಟ್ ಅಂತ ಹೇಳಿ, ಸ್ಯಾಲರಿ, ವೇಜಸ್, ಬೋನಸ್, ಆಮೇಲೆ ಪ್ರಾವಿಡೆಂಟ್ ಫಂಡ್ ಎಲ್ಲ ಕೂಡ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಅದನ್ನ ಟೋಟಲ್ ತಗೊಂಬಂದು ಇಲ್ಲ ಹಾಕ್ತೀವಿ. ಫೈನಾನ್ಸಿಂಗ್ ಕಾಸ್ಟ್ ಅಂತ ಹೇಳಿದ್ರೆ, ಒಂದು ಕಂಪನಿ ಏನಾದ್ರು ಸಾಲ ತಗೊಂಡ್ಬಂದಿದ್ರೆ, ಡಿಬೆಂಚರ್ಸ್ ಏನಾದ್ರು ಇಶ್ಯೂ ಮಾಡಿದ್ರೆ ಅಥವಾ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರೆ, ಎವ್ರಿ ಇಯರ್ ಅವ್ರಿಗೆ ಏನ್ ಕಟ್ಟಬೇಕಪ್ಪ? ಇಂಟ್ರೆಸ್ಟ್ ಕಟ್ಟಬೇಕು. ಅದನ್ನ ನಾವಿಲ್ಲಿ ನೋಟ್ ನಂಬರ್ 5 ಅಂತ ತೋರಿಸಿ, ಫೈನಾನ್ಸಿಂಗ್ ಕಾಸ್ಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಇಂಟ್ರೆಸ್ಟ್ ಆನ್ ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ಟೋಟಲ್ ಮಾಡಿ ತಗೊಂಬಂದು ಇಲ್ಲಿ ನೋಟ್ ನಂಬರ್ 5 ಅಂತ ಬರೆದು ಟೋಟಲ್ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ಎಲ್ಲ ಸೆಪರೇಟ್ ಸೆಪರೇಟ್ ಆಗಿ ಮಾಡ್ಕೊಂಡಿರ್ತೀವಿ, ಅದರ ಟೋಟಲ್ ಎಲ್ಲ ಈ ಫಾರ್ಮೆಟ್ ಅಲ್ಲಿ ತುಂಬಿಸ್ತೀವಿ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್. ಡಿಪ್ರಿಸಿಯೇಷನ್ ಅಂದ್ರೆ ಏನು ನೋಡಿ, ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಒಂದು ಅಸೆಟ್ ನ ಯೂಸ್ ಮಾಡಿದಾಗ ಅದರ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ, ಅದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷಿನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಕಂಪ್ಯೂಟರ್ಸ್, ಹೌದಾ, ವೆಹಿಕಲ್ಸ್, ಇದ್ರ ಮೇಲೆ ಏನಾದ್ರು ಡಿಪ್ರಿಸಿಯೇಷನ್ ಆಗಿದ್ರೆ ಅದನ್ನ ನಾವು ಸೆಪರೇಟ್ ಆಗಿ ನೋಟ್ ಅಲ್ಲಿ ಬರೀತೀವಿ. ಏನಂತ? ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್, ನೋಟ್ ನಂಬರ್ 7 ಅಂತ ಹಾಕಿ. ಓಕೆನಾ? ಅಮಾರ್ಟೈಸೇಷನ್ ಅಂದ್ರೆ ಏನು? ಗುಡ್ ವಿಲ್ ರಿಟರ್ನ್ ಆಫ್. ಏನದು? ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಆ ತರದನ್ನ ಏನಾದ್ರೆ ಅಲ್ಲಿ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್. ಇವೆಲ್ಲ ಬಿಟ್ಟು ಬೇರೆ ಎಲ್ಲ ಎಕ್ಸ್ಪೆನ್ಸಸ್ ಯಾವ್ದ್ಯಾವ್ದು? ರೆಂಟ್ ಪೇ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜಸ್, ಟೆಲಿಗ್ರಾಮ್, ಆಡಿಟ್ ಫೀ, ಡೈರೆಕ್ಟರ್ಸ್ ಫೀ, ಆ ಫೀ, ಈ ಫೀ, ಏನೇನ್ ಎಕ್ಸ್ಪೆನ್ಸಸ್ ಇದೆ ಅವೆಲ್ಲ ಎಕ್ಸ್ಪೆನ್ಸಸ್ ನ ನಾವು ನೋಟ್ ನಂಬರ್ 8 ಅಲ್ಲಿ ಹಾಕಿ ಬರೀತೀವಿ. ಟೋಟಲ್ ನೋಟ್ ಪ್ರಿಪೇರ್ ಮಾಡ್ತೀವಿ, ಅದ್ರ ಟೋಟಲ್ ಇಲ್ಲ ಹಾಕ್ತೀವಿ. ಇನ್ಕಮ್ಸ್ ಏನಾದ್ರೂ ಜಾಸ್ತಿ ಇದ್ರೆ ಎಕ್ಸ್ಪೆನ್ಸಸ್ ಗಿಂತಲೂ ನಮ್ಗೆ ಪ್ರಾಫಿಟ್ ಬರುತ್ತೆ, ಅದು ಬಿಫೋರ್ ಟ್ಯಾಕ್ಸ್ ಆಗಿರುತ್ತೆ. ಓಕೆನಾ? ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ, ಅಥವಾ ಇಷ್ಟ ಅಮೌಂಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಮೈನಸ್ ಮಾಡಿ ಬಂದಿರೋದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಈ ಟ್ಯಾಕ್ಸಸ್ ಅಲ್ಲಿ ಏನಾದ್ರೂ ರಿಸರ್ವ್ ಏನಾದ್ರು ಟ್ರಾನ್ಸ್ಫರ್ ಮಾಡಿದೀವ, ಯಾರಿಗಾದ್ರೂ ಡಿವಿಡೆನ್ಸ್ ಕೊಟ್ಟಿದ್ದೀವ ಶೇರ್ ಹೋಲ್ಡರ್ಸ್ ಗೆ, ಅದೆಲ್ಲ ಮೈನಸ್ ಮಾಡಿದ್ಮೇಲೆ ಬರೋದನ್ನ ನಾವೇನಂತ ಹೇಳ್ತೀವಿ? ಸರ್ಪ್ಲಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಪಕ್ಕ? ಓಕೆ. ಈಗ ಹೇಳ್ತಕ್ಕಂಥದ್ದು ಇಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಯ್ತು. ಈಗ ಬ್ಯಾಲೆನ್ಸ್ ಶೀಟ್ ಬರೋಣ. ಎಲ್ಲಿಗೆ ಬರೋಣ? ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಬಂದಾಗ ನಮಗೆ ಒಂದು ಪಾಯಿಂಟ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಏನದು ಅಂತ ಹೇಳಿದ್ರೆ, ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ
ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಸೆಟ್ಸ್ ಅಂತ ಬರುತ್ತೆ. ನಮ್ಗೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಬರುತ್ತಲ್ವ, ಇದರಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಓಕೆನಾ. ಫಸ್ಟ್ ಹೆಡಿಂಗ್ ಏನು, ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್ ಮೊದಲನೇ ಐಟಮ್. ಶೇರ್ ಕ್ಯಾಪಿಟಲ್ ಅಂದ್ರೆ ಏನು, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಓಕೆನಾ. ಅದಕ್ಕೊಂದು ಎರಡು ಇದ್ರೆ ಎರಡೂ ಇದೆ ಅಂತ ಕೊಡಿ, ಒಂದು ನೋಟ್ ಮಾಡ್ಕೊಡಿ ಓಕೆನಾ. ಏನಂತ, ಶೆಡ್ಯೂಲ್ ನಂಬರ್ ಒನ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, 5 lakhs, 10 lakhs, 15 lakhs, ಇಲ್ಲ ನೋಟ್ ನಂಬರ್ ಒನ್ ಅಂತ ಬರೀವಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಇದೊಂದೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ನೋಡಿ. ನೋಟ್ ನಂಬರ್ ಓಕೆನಾ ಏನಾದ್ರೂ ಹಾಕೊಳ್ಳಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಓಕೆನಾ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಈ ಅಮೌಂಟ್ ಏನಿದೆ, ಎಷ್ಟು ಟ್ರಾನ್ಸ್ಫರ್ ಮಾಡಿದಿ ರಿಸರ್ವ್ ಗೆ, ಏನಿದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆ ಅಮೌಂಟ್ ಓಕೆನಾ. ಸರ್ಪ್ಲಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಏನಿದು ಸರ್ಪ್ಲಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಎರಡನ್ನು ಟೋಟಲ್ ಮಾಡಿ ಇದ್ರ ಟೋಟಲ್ ನ ತಗೊಂಡ್ಬಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಹಾಕ್ತೀವಿ. ಅರ್ಥ ಆಯ್ತಾ, ಕ್ಲಿಯರಾ? ಯಾಕೆ ಅಂತ ಹೇಳಿದ್ರೆ ಪ್ರಾಫಿಟ್ ಓಕೆನಾ ಮತ್ತೆ ರಿಸರ್ವ್ ಎರಡು ಕೂಡ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ, ಅದಕ್ಕೋಸ್ಕರ. ಅರ್ಥ ಆಯ್ತಾ? ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್, ಇದನ್ನ ಜಸ್ಟ್ ಪ್ರೊಫಾರ್ಮಾಗೋಸ್ಕರ ಬರೀರಿ, ಯಾವುದೇ ಐಟಮ್ ಬರೋಲ್ಲ, ಶೆಡ್ಯೂಲ್ ನಂಬರ್ ಬರಲ್ಲ, ಅಮೌಂಟ್ ಬರಲ್ಲ, ಡ್ಯಾಶ್ ಡ್ಯಾಶ್ ಅಂತ ಹಾಕಿ. ಕ್ಲಿಯರಾ? ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಯಾವ್ದ್ಯಾವ್ದು, ಲಾಂಗ್ ಟರ್ಮ್ ಲೋನ್ಸ್, ಡಿಬೆಂಚರ್ಸ್, ಬ್ಯಾಂಕ್ ಲೋನ್, ಸೆಕ್ಯೂರ್ಡ್ ಲೋನ್, ಈ ತರದ್ ಏನಾದ್ರೂ ಇದ್ರೆ ಅದನ್ನೆಲ್ಲ ಏನಂತ ಹೇಳ್ತೀವಿ, ನಾನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಅಂದ್ರೆ ಟ್ರೇಡ್ ಪೇಯಬಲ್, ಏನದು ಟ್ರೇಡ್ ಪೇಯಬಲ್, ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಆಗ್ಬೋದು ಓಕೆನಾ. ಅದರ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಂತ ಆಗ್ಬೋದು. ಕ್ಲಿಯರಾ? ಅಷ್ಟು ಮಾಡಿದ್ರೆ ಟೋಟಲ್ ಲಯಬಿಲಿಟಿ ಬರುತ್ತೆ. ಇನ್ನು ಅಸೆಟ್ ಸೈಡ್ ಅಲ್ಲಿ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್. ಯಾವ್ದು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಎರಡು ತರ ಇರುತ್ತೆ, ಒಂದು ಟ್ಯಾಂಜಿಬಲ್ ಅಸೆಟ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್. ಒಂದು ಟ್ಯಾಂಜಿಬಲ್, ಇನ್ನೊಂದು ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಯಾವ್ದು, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಫರ್ನಿಚರ್, ಫಿಕ್ಸ್ಚರ್ಸ್, ಮೋಟಾರ್ ವೆಹಿಕಲ್, ಹೌದಾ, ಇವೆಲ್ಲ ಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಲ್ಲಿ ಗುಡ್ ವಿಲ್, ಪೇಟೆಂಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್ ಓಕೆನಾ, ಇವೆಲ್ಲ ಕೂಡ ಇಂಟ್ಯಾಂಜಿಬಲ್ ಅಸೆಟ್ಸ್. ಕ್ಲಿಯರಾ? ನೆಕ್ಸ್ಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅವನೇನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಏನಿದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ರೆ ಅದನ್ನೇ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ನು ಉಳಿದಿರೋದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇನ್ವೆಂಟ್ರೀಸ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಮಾತ್ರ ತಗೊಳ್ಳಿ. ಇಲ್ಲಿ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇದೆಲ್ವಾ, ಈ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ನ ಇಲ್ಲಿ ಬರ್ಕೊಂಡು ಓಕೆನಾ. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್, ಡೆಟಾರ್ಸ್ ಅಂತ ಇದ್ರೆ, ಬಿಲ್ಸ್ ರಿಸೀವಬಲ್ ಅಂತ ಇದ್ರೆ ಅದನ್ನ ಟೋಟಲ್ ಮಾಡ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದ್ರೆ ಅವೆರಡಕ್ಕೂ ಒಂದು ನೋಟ್ ಕೊಡಿರಿ ಮಾಡಿ. ಅದರ್ ಕರೆಂಟ್ ಲಯಬಿಲಿಟಿ, ಏನಾದ್ರೂ ಕರೆಂಟ್ ಅಸೆಟ್ಸ್ ಏನಾದ್ರೆ ಹಾಕಿ. ಅರ್ಥ ಆಗ್ತಿದ್ಯಾ? ಇಷ್ಟು ಮಾಡಿದ್ರೆ ಇವೆರಡು ಕೂಡ ಏನಾಗ್ಬೇಕು, ಟ್ಯಾಲಿ ಆಗ್ಬೇಕು. ಆದ್ರೆ ನಮಗೆ 14 marks ಬರುತ್ತೆ. ಅರ್ಥ ಆಗ್ತಿದ್ಯಾ? ಸ್ವಲ್ಪ ಲೆಂದಿಯಾಗಿದೆ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ವರ್ತ್ ಮಾರ್ಕ್ಸ್ ಬರೋದಕ್ಕೆ ತುಂಬಾ ವರ್ತ್ ಇದೆ ಓಕೆನಾ. ಈಸಿಯಾಗಿ ಮಾಡಿಬಿಡ್ಬೋದು, ನಿಮ್ಗೆ ಜಾಸ್ತಿ ಲೆಂದಿ ಪ್ರಾಬ್ಲಮ್ ಕೊಡಲ್ಲ, ತುಂಬಾ ಶಾರ್ಟ್ ಪ್ರಾಬ್ಲಮ್ಸ್ ಕೊಡ್ತಾನೆ, ಕಡಿಮೆ ಐಟಮ್ಸ್ ಇರುತ್ತೆ, ಈಸಿಯಾಗಿ ಮಾಡಬಹುದು ಓಕೆನಾ. ಇದ್ರ ಮೇಲೆ ಒಂದು ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ, ಒಂದ್ 2-3 ವರ್ಷದ 4-5 ವರ್ಷದ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ಟು ಸುಮ್ಮನೆ ಓಕೆನಾ.